ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಮ್ಮ ಚಾರುಲತಾ, ನಿಮ್ಮ ಮನೆಯವ್ರಿಗೂ ನಿಮಗೂ ನಾನು ತುಂಬ ತೊಂದರೆ ಕೊಟ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಐಶು, ನಿನ್ನ ಜೀವನದಲ್ಲಿ ನಡೆದಿದ್ದೆಲ್ಲ ನೆನೆಸ್ಕೊಂಡು ಕೊರಗ್ತಾ ಕೂತ್ಕೊಳ್ಳ್ದೆ ಮುಂದಕ್ಕೆ ಓದ್ಬೇಕು ಅಂತ ನಿರ್ಧಾರ ಮಾಡಿ ಓದಕ್ಕೆ ಶುರು ಮಾಡಿದಾಗ್ಲೇ ನೀನ್ ಗೆದ್ಬಿಟ್ಟೆ ಮಾ. ಇದೇ ತರ ಧೈರ್ಯವಾಗಿ ನಿನ್ನ ದಾರಿಲಿ ನೀನು ಸಾಗ್ತಾ ಇರಬೇಕು. ನನಗೆ ಗೊತ್ತು ನನ್ನ ಮೊಮ್ಮಗಳು IAS ಆಫೀಸರ್ ಆಗೇ ಆಗ್ತಾಳೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ಗಹನ ನೋಡು, ನಿನಗೆ ನಾನು ಬುದ್ಧಿ ಹೇಳಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಯು ಆರ್ ವೆರಿ ಇಂಟೆಲಿಜೆಂಟ್ ಗರ್ಲ್. ನಿನ್ನ ನೆನೆಸ್ಕೊಂಡ್ರೇನೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಗಹನ. ನೀನು ಹುಟ್ಟಿರೋದೇ ಸಾಧನೆ ಮಾಡೋಕ್ಕೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆಲ್ ದ ಬೆಸ್ಟ್. ನಿಮ್ಮ ನಾಲ್ಕು ಜನರ ಜೊತೆ ಆಲ್ರೆಡಿ ನಾನು ತುಂಬ ಮಾತಾಡಿದ್ದೀನಿ, ಆದರೂ ಸ್ವಲ್ಪ ಪರ್ಸನಲ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಮೂರು ಜನರ ಜೊತೆ ಮಾತ್ರ. ಎಲ್ಲೋ ಶುರು ಮಾಡಿ ಎಲ್ಲೋ ಬಂದು ನಿಂತಿದ್ದೀವಿ ಅಜ್ಜಿ. ನಾನಿಷ್ಟು ದಿನ ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ ಅನ್ನೋದಕ್ಕಿಂತ ಇನ್ ಮುಂದೆ ನೀವೆಲ್ಲ ಹೇಗಿರ್ಬೇಕು, ಏನ್ ಮಾಡಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಈಗ ನೀವೆಲ್ಲರೂ ಸರಿಯಾದ ದಾರಿಲೇ ಹೋಗ್ತಾ ಇದ್ದೀರಾ. ತುಂಬಾ ಜನರಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ, ತಾವು ಆಸೆ ಪಟ್ಟ ಹಾಗೆ ಬದುಕೋಕಾಗೋದಿಲ್ಲ. ತಮ್ಮ ಪಾಲಿಗೆ ಏನ್ ಸಿಗತ್ತೋ ಅದರಲ್ಲೇ ತೃಪ್ತಿ ಪಟ್ಕೊಂಡು ಬದುಕ್ತಾ ಇರ್ತಾರೆ. ಆದರೆ ನೀವೆಲ್ಲ ನಿಮಗೆ ಯಾವ್ದ್ರ ಮೇಲೆ ಆಸಕ್ತಿ ಇದೆಯೋ ಅದನ್ನೇ ಆಯ್ಕೆ ಮಾಡಿಕೊಂಡು ಅದೇ ದಾರಿಲಿ ಮುಂದೆ ಹೋಗೋಕೆ ಪ್ರಯತ್ನ ಪಟ್ಟಿದ್ದೀರಿ. ವೆರಿ ಗುಡ್. ಈ ವಿಷಯದಲ್ಲಿ ನಿಮ್ಮೆಲ್ರಿಗೂ ಫುಲ್ ಸಪೋರ್ಟ್ ಆಗಿರೋ ಈ ಜನನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಭಾರ್ಗವಿ, ಇವತ್ತು ಸಮಾಜ ಎಷ್ಟೇ ಮುಂದುವರೆದಿದ್ರೂ ಸಾಮಾನ್ಯ ಪ್ರಜ್ಞೆ, ಜ್ಞಾನ, ಚಿಂತನೆಯಿಂದ ತುಂಬಾ ಜನ ಹಿಂದುಳಿದಿದ್ದಾರೆ. ಅಂಥವ್ರಿಗೆಲ್ಲ ನಿನ್ ಮೋಟಿವೇಟ್ ಸ್ಪೀಚು ತುಂಬಾ ಯೂಸ್ಫುಲ್ ಆಗಿರಬೇಕು. ಅನಗ, ಹೆಣ್ಮಕ್ಳು ಅಂದ್ರೆ ಬರೀ ಅಡಿಗೆ ಮಾಡೋಕಷ್ಟೇ ಸೀಮಿತ ಅಂತ ತಿಳ್ಕೊಂಡಿರೋ ಈ ಜಗತ್ತಿಗೆ ಅಡಿಗೆ ಅನ್ನೋದು ಬರೀ ಒಂದು ಕೆಲಸ ಮಾತ್ರ ಅಲ್ಲ, ಆರೋಗ್ಯವಾಗಿ ಅಡಿಗೆ ಮಾಡಿ ಎಲ್ಲರ ಮನಸ್ಸನ್ನು ಹೊಟ್ಟೆನು ಆನಂದ ಪಡಿಸೋ ಅನ್ನಪೂರ್ಣೇಶ್ವರಿ ದೇವಿಗೆ ಸಮ ಅನ್ನೋದನ್ನ ನೀನ್ ನಿರೂಪಿಸಬೇಕು.
ಜನನಿ, ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ತಾನ್ ಮಾತ್ರ ಅಲ್ಲ ತನ್ನ ಸುತ್ತಮುತ್ತ ಇರೋ ಎಲ್ಲ ಜನರನ್ನು ಸಂತೋಷವಾಗಿ ಇಟ್ಕೋತಾಳೆ ಅನ್ನೋದಕ್ಕೆ ನೀನೇ ಜೀವಂತ ಉದಾಹರಣೆ. ನಿನ್ನ ಈ ನಿಸ್ವಾರ್ಥ ಮನೋಭಾವ, ಸೇವಾ ಕಾರ್ಯಗಳೆಲ್ಲ ಸಮಾಜದಲ್ಲಿ ನಿಮ್ಮಂತ ಕಷ್ಟಪಡೋ ಎಲ್ಲ ಹೆಣ್ಮಕ್ಕಳಿಗೂ ಸಿಗ್ಬೇಕು. ನಾವೆಲ್ಲರೂ ಸೇರಿ ಒಂದು ಟ್ರಸ್ಟ್ ಓಪನ್ ಮಾಡಿದ್ವಲ್ಲ, ನಿಮಗ್ ನೆನಪಿದ್ಯಾ? ಸ್ತ್ರೀವಾದಿ ಮಹಿಳಾ ಚಳುವಳಿ ಸಂಘ. ಸ್ತ್ರೀವಾದಿ ಮಹಿಳಾ ಚಳುವಳಿ ಸಂಘಟನೆ, ನೀವೆಲ್ಲ ಸೇರಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದ್ರ ಮೂಲಕ ನಿಮ್ಮಂತೆ ಕಷ್ಟಪಡೋ ಎಲ್ಲ ಹೆಣ್ಮಕ್ಕಳಿಗೂ ಸಹಾಯ ಆಗ್ಬೇಕು. ನೀವ್ ಏನೇ ಮಾಡಿದ್ರು ಒಂದ್ ವಿಷಯ ಮಾತ್ರ ಮರಿಬೇಡಿ, ಹೆಣ್ಣಿಗೆ ಸ್ವತಂತ್ರ ಇಲ್ಲ ಸ್ವತಂತ್ರ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ. ತುಂಬಾ ಜನಕ್ಕೆ ಈ ಸ್ವತಂತ್ರ ಅನ್ನೋದು ಏನಂತಾನೆ ಗೊತ್ತಿಲ್ಲ. ಸ್ವತಂತ್ರ ಅಂದ್ರೆ ನಮ್ ಇಷ್ಟಕ್ಕೆ ನಾವು ಡ್ರೆಸ್ ಮಾಡ್ಕೊಳ್ಳೋದು, ಲೇಟ್ ಆಗಿ ಬರೋದು, ಯಾರ ಮಾತು ಕೇಳದೆ ಇರೋದು, ದೊಡ್ಡವರಿಗೆ ಗೌರವ ಕೊಡದೆ ದುರಹಂಕಾರವಾಗಿ ನಡ್ಕೊಳ್ಳೋದಲ್ಲ. ತನ್ ಮನೆ, ಮಕ್ಕಳು, ಸಂಸಾರ ಇದೆಲ್ಲದರ ಜವಾಬ್ದಾರಿಗಳ ಜೊತೆ ತನ್ನ ವೈಯಕ್ತಿಕ ಗೌರವಕ್ಕೆ ಧಕ್ಕೆ ಬರದೆ ತನಗಿರೋ ಪ್ರತಿಭೆ ಬಗ್ಗೆನೂ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡೋದನ್ನೇ ಸ್ವತಂತ್ರ ಅಂತ ಹೇಳೋದು. ನೀವೆಲ್ಲರೂ ಅದೇ ತರಾನೇ ಮುಂದಕ್ಕೆ ಬರಬೇಕು. ನಿಮ್ ಸಹಾಯಕ್ಕೆ ಯಾರಾದ್ರೂ ಬರಬಾರ್ದ ಅಂತ ಹುಡುಕೋದನ್ ಬಿಟ್ಟು ನೀವು ಇನ್ನೊಬ್ರಿಗೆ ಸಹಾಯ ಮಾಡೋ ಅಭಯ ಹಸ್ತ ಆಗ್ಬೇಕು. ಹೆಣ್ಣು ಅಂದ್ರೆ ಈ ಸಮಾಜ ನಿಯಂತ್ರಣದಲ್ಲಿರೋ ಕುರಿ ತರ ಬದುಕಬಾರ್ದು, ರೇಸಲ್ಲಿ ಓಡೋ ಕುದುರೆ ತರ ಇರಬೇಕು. ನಿಮಗೆ ಸಿಗೋ ಒಂದೊಂದು ಸೋಲು ನಿಮ್ಮ ಮೇಲೆ ಬೀಳೋ ಒಂದೊಂದು ಚಾಟಿ ಏಟಿನ ತರ ಇರಬೇಕು. ಅದರಲ್ಲಿ ಸಿಗೋ ನೋವು ನಿಮ್ಮನ್ನ ಮತ್ತಷ್ಟು ವೇಗವಾಗಿ ಓಡೋ ತರ ಮಾಡಬೇಕೆ ಹೊರತು ಕುಸಿದು ಮತ್ತೆ ಹಿಂದೆ ತಿರುಗಿ ನೋಡೋ ತರ ಇರಬಾರ್ದು. ನಿಮ್ಮ ದಾರಿ ಅಲ್ಲಿದೆ, ಹಿಂದೆ ತಿರುಗಿ ನೋಡದೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಕೊಂಡು ಓಡ್ತಾ ಇರಿ. ಆಲ್ ದ ಬೆಸ್ಟ್, ನಿಮ್ ಓಟ ಮುಂದುವರಿಲಿ. ಥ್ಯಾಂಕ್ ಯು ಅಜ್ಜಿ.